ಇವಾಗ ಅವರಲ್ಲೇ ಅವ್ರ ಪಕ್ಷದ ಶಾಸಕರೇ ಅವ್ರ ಪಕ್ಷದ ಶಾಸಕರೇನೆ ಅತೃಪ್ತರಾಗಿ ದಿನ ಬೆಳಗ್ಗೆ ಆದರೆ ಉಗಿತಾ ಬಿದ್ದವ್ರೆ, ಒರೆಸ್ಕೊಳ್ತಾ ಬಿದ್ದವ್ರೆ, ಮುಖ್ಯಮಂತ್ರಿನೇ ರಕ್ಷಣೆ ಮಾಡ್ಕೊಂಡು ಕೂತವ್ರೆ. ಈಗ ವಿ ಕೆ ಹರಿಪ್ರಸಾದ್ಗೆ ಇವ್ರು ಉತ್ತರ ಕೊಡೋಕ್ಕಾಗಿದೆಯಾ? ವಿ ಕೆ ಹರಿಪ್ರಸಾದ್ ಹೇಳಿದ್ ನನಗಲ್ಲ ಅಂತಂದು ಯಾರು ಹಂಗಂತಾರಾ? ಹಂಗಂತ ಹೇಳ್ತಾರೆ ಮಂತ್ರಿಗಳು ಅಲ್ಲೇ ಮಾರನೇ ದಿನ ಹರಿಪ್ರಸಾದ್ನೇ ಅಟ್ಯಾಕ್ ಮಾಡ್ತಿದ್ದಾರೆ. ಹರಿಪ್ರಸಾದ್ ಅವರು ಹಿಂಗೆ ಹೇಳಿದ್ರು ಖಂಡಿಸ್ತೀವಿ, ಹರಿಪ್ರಸಾದ್ ಅವರು ಹಿಂಗೆ ಹೇಳಬಾರ್ದಿತ್ತು ಅಂತ ಮುಖ್ಯಮಂತ್ರಿ ನನಗೆ ಹೇಳಿಲ್ಲ ಅಂತಾರೆ. ಆದರೆ ಅವ್ರ ಮಂತ್ರಿಗಳೆಲ್ಲ ಹೇಳ್ತಾರೆ ಮುಖ್ಯಮಂತ್ರಿ ವಿರುದ್ಧವಾಗಿ ಹಿಂಗೆ ಹೇಳಿಕೆ ಕೊಡಬಾರ್ದಿತ್ತು, ಹಾಗೆ ಸೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಬಂಡತನ ಇದೆ ನೋಡಿ. ಹರಿಪ್ರಸಾದ್ ಅವ್ರು ಕೊಟ್ಟಿದ್ದ ಹೇಳಿಕೆಗೆ ಉತ್ತರ ಕೊಡಲಿ ಇವ್ರಿಗೆ. ಇವ್ರಿಗೆ ಶಕ್ತಿ ಇದ್ದರೆ, ಸ್ವಾಭಿಮಾನ ಇದ್ದರೆ ಹರಿಪ್ರಸಾದ್ ಅವ್ರ ಹೇಳಿಕೆಗೆ ಪ್ರತಿ ಉತ್ತರ ಕೊಡಲಿ. ಕೊಡೋಕ್ಕೆ ಏನು ತಯಾರಿಲ್ವಲ್ಲ, ಹಿಂಸರ್ಕೊಂಡು ಓಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ತಮಗೆ ಸ್ವಾಭಿಮಾನ ಇದ್ದರೆ, ಧೈರ್ಯ ಸ್ಥೈರ್ಯ ಇದ್ದರೆ ಬಿ ಕೆ ಹರಿಪ್ರಸಾದ್ ಅವರು ಮಾಡಿರುವಂಥ ಆರೋಪಕ್ಕೆ ಉತ್ತರವನ್ನು ಕೊಡಬೇಕು. ಕೊಡ್ತಾ ಇಲ್ಲ. ಬಸವರಾಜ ರಾಯರೆಡ್ಡಿ ಕರ್ನಾಟಕಕ್ಕೆ ಅವಮಾನ ಮಾಡಬೇಡಿ, ಭ್ರಷ್ಟಾಚಾರದ ಪಟ್ಟವನ್ನು ನಮ್ಗೆ ಕೊಡಬೇಡಿ. ಬಿ ಆರ್ ಪಾಟೀಲ್ ಆಗಲಿ, ಹಿರಿಯ ಶಾಸಕರಾಗಲಿ, ಎಲ್ಲರೂ ಆಪಾದನೆ ಮಾಡ್ತಿದ್ದಾರೆ. ಇವರೇನಾದ್ರು ಉತ್ತರ ಇದೆಯಾ? ಏನಂತ ಹೇಳ್ತಿದ್ದಾರೆ? ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ, ಕೆಲಸದಲ್ಲಿ ಭ್ರಷ್ಟಾಚಾರ, ಎಲ್ಲೆಲ್ಲೋ ಭ್ರಷ್ಟಾಚಾರ. ಐ ಎ ಎಸ್ ಅಧಿಕಾರಿಗಳು, ಐ ಪಿ ಎಸ್ ಅಧಿಕಾರಿಗಳು ಯಾರನ್ನಾರ ಇತಿಹಾಸದಲ್ಲಿ ನೋಡಿದ್ರಿ? ಹಿಂಗೆ ಮಾರ್ಕೆಟ್ನಲ್ಲಿ ದಂದ ಆಗಿರೋದು, ಈ ರೀತಿ ದಂದ ಮಾಡ್ಕೊಂಡು ಕೂತಿದ್ದಾರೆ. ಒಂದು ಸ್ವಲ್ಪನೂ ಒಂದು ಕಿಂಚಿತ್ತೂ ಇವರಿಗೆ ಕಾಳಜಿ ಇಲ್ಲ. ಇವ್ರಿಗೆ ಬಂಡತನ ಬೆಳೆಸ್ಕೊಂಡಿದ್ದಾರೆ. ಏನು ಬೇಕಾದ್ರೆ ಹೇಳಿ, ನಾವು ಮಾಡೋದು ಮಾಡ್ತೀವಿ, ಲೂಟ್ ಹೊಡಿತಾ ಇರ್ತೀವಿ, ಕೊಲೆ ಮಾಡ್ತೀವಿ, ಸುಲಿಗೆ ಮಾಡ್ತೀವಿ, ಕೇಸ್ಗಳಾಗ್ತೀವಿ, ಬೇಕಾದ ಮಾಡ್ತೀವಿ, ಕಾವೇರಿ ನೀರನ್ನು ತಮಿಳ್ನಾಡು ಕೊಡ್ತೀವಿ, ರೈತ ವಿರೋಧಿಗಳಾಗಿರ್ತೀವಿ ಅನ್ನೋಂಥದ್ದನ್ನೇ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಅವ್ರಿಗೇನಾರ ಅವ್ರ ಪಕ್ಷದ ನಾವುಡಿ ನಾವು ಹೇಳ್ತಿರೋದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅವ್ರ ಪಕ್ಷದವರೇ ಇವತ್ತು ಆಪಾದನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಇವ್ರಿಗೆ. ಅಂತರ ಎಲ್ಲಿ ಕಾಪಾಡ್ತಾರೆ? ನನ್ನ ಜೊತೆನಲ್ಲಿ ಪಕ್ಕದಲ್ಲೇ ಇದ್ದಾರೆ. ಇವನು ಚುನಾವಣೆ ಇವಾಗ ಕಾಂಗ್ರೆಸ್ನವರು ಚುನಾವಣೆ ಆದಮೇಲೆ ಎಷ್ಟು ದಿನ ಆದಮೇಲೆ ಎದ್ದಿದ್ರಪ್ಪ? ಕಳೆದ ಚುನಾವಣೆ ಆದಮೇಲೆ ಎಷ್ಟು ದಿನ ಆದಮೇಲೆ ಎದ್ದಿದ್ರು? ನಾವೇನು ಫಾಲೋ ಮಾಡ್ತಿಲ್ಲ, ಡೇ ಒನ್ನಿಂದ ಹೋರಾಟದಲ್ಲೇ ಇದ್ದೀವಿ, ಡೇ ಒನ್ನಿಂದ ತೋರಿಸ್ತಾ ಇದ್ದೀವಿ. ಇವ್ರು 100 ಆಟವನ್ನು ಬೈಲಿಗೆ ಎಳ್ದಿರೋರು ಯಾರು? ನಾವೇ ಬೈಲಿಗೆ ಎಳ್ದಿದ್ದೀವಿ. ಸೊ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ, ಇವತ್ತಿಷ್ಟು ಪರಿಣಾಮಕಾರಿಯಾಗಿ ಒಂದು ಪ್ರತಿಪಕ್ಷವಾಗಿ ಕಾರ್ಯವನ್ನು ಮಾಡಿದ್ದೀವಿ. ಮನಸ್ತಾಪಗಳು, ಜನ ನೋವು, ಕಷ್ಟ ಇವೆಲ್ಲ ಇದ್ದೇ, ಸವಾಲು ಇದ್ದೇ ಇರ್ತದೆ, ಮನುಷ್ಯನ ಭಾವನೆಗಳು ಇದ್ದೇ ಇರ್ತದೆ. ಹಾಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ನಾವು ಸಜ್ಜಾಗಿದ್ದೀವಿ, ತಯಾರಾಗಿದ್ದೀವಿ. ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಅಧಿಕಾರಕ್ಕೆ ತರೋಕ್ಕೆ ಈ ಬಾರಿ 28 ಕ್ಷೇತ್ರ, ಲೋಕಸಭಾ ಕ್ಷೇತ್ರದಲ್ಲೂ 28 ಗೆಲ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಯಾವುದು ಗುಸ್ಸಿಲ್ಲ. ಬೇಕಾದ್ರೆ ಅವರೇ ಪ್ರೆಸ್ ಕಾನ್ಫರೆನ್ಸ್ ಮಾತಾಡ್ತಾರೆ ಅವರನ್ನೇ. ಈಗ ನಾನು ಮಾತಾಡಿದಾಯ್ತು, ನಾರಾಯಣ ಗೌಡ ಮಾತಾಡ.